ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿಷ್ ಚಾನಲ್. ಇವತ್ತು ನಾನು ನಿಮಗೆಲ್ರಿಗೊಂದು ಗಾರ್ಲಿಕ್ ರಸಮ್ನ, ಅದು ಇನ್ಸ್ಟೆಂಟಾಗಿ ಕುಕ್ಕಾಗುವಂತಹ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲೇ ಎಲ್ಲ ಹೊಸ ನನ್ನ ಚಾನಲ್ ನೋಡ್ತಿದ್ರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು 1 ಟೇಬಲ್ಸ್ಪೂನಷ್ಟು ಕಾಳುಮೆಣಸು, ಹಾಗೆ 1 ಟೇಬಲ್ಸ್ಪೂನಷ್ಟು ಜೀರಿಗೆ, 1 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಬಿಡಿಸಿ ಇದು ಮೂರನ್ನು ಕೂಡ ಚೆನ್ನಾಗಿ ಕಂಬೈನ್ ಆಗೋ ರೀತಿ ನಾನಿಲ್ಲಿ ಜಜ್ಕೊಳ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಜಜ್ಜಿದಾಗ ನೀವು ನೋಡ್ಬೋದು ಮೂರು ಕೂಡ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇವಾಗ ಇದು ಸ್ವಲ್ಪ ಕ್ರಶ್ ಆಗಿ ರೆಡಿ ಆಗಿದೆ. ಇದಕ್ಕೆ ನಾನಿವಾಗ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೋದು. ಇಲ್ಲಿ ನಾನು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ವಾಶ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಕರಿಬೇವಿನ ಸೊಪ್ಪು. ಇದು ಮೂರನ್ನು ಹಾಕಿ ಮತ್ತೆ ನಾನು ಇದನ್ನು ಜಜ್ಕೊಳ್ತಾ ಇದ್ದೀನಿ. ಏನಂದರೆ ಇಲ್ಲಿ ತುಂಬಾ ನುಣ್ಣಗೆ ಪೇಸ್ಟ್ ರೀತಿ ಆದರೆ ನಿಮಗೆ ರಸಮ್ ಅಷ್ಟು ಟೇಸ್ಟ್ ಆಗೋಲ್ಲ. ಇನ್ ಕೇಸ್ ಕೆಲವರು ಈಸಿಯಾಗಿ ಏನೋ ಮಿಕ್ಸಿ ಗ್ರೈಂಡರ್ನಲ್ಲಿ ರುಬ್ಕೊಳ್ಬೋದಾ ಅಂತ ಯೋಚನೆ ಮಾಡ್ತಿದ್ರೆ ಬೇಡ, ಅದನ್ನು ಈ ರೀತಿಯಾಗಿ ನೀವು ಜಜ್ಜಿ ರಸಮ್ನ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಇಲ್ಲಿ ಪೇಸ್ಟ್ ರೀತಿ ಆದರೆ ನಿಮಗೆ ಟೇಸ್ಟ್ ರುಚಿ ಇರೋಲ್ಲ. ನೋಡಿ ಇಲ್ಲಿ ಈ ರೀತಿಯಾಗಿ ಅದೆಲ್ಲನು ಕ್ರಶ್ ರೀತಿ, ತುಂಬಾ ನಾನು ಇಲ್ಲಿ ಏನೋ ಪೇಸ್ಟ್ ರೀತಿ ಮಾಡ್ಕೊಂಡಿಲ್ಲ, ಜಸ್ಟ್ ಕ್ರಶ್ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಬೆಚ್ಚಗಿರೋಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ 1 ಟೊಮೆಟೊನೋ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ಅದರಲ್ಲಿ ಇರುವಂತಹ ಏನೋ ರಸನ ತೆಗೆದು ಸಿಪ್ಪೆ ಏನಿದೆ ಅದನ್ನು ನಾನು ಈ ರೀತಿಯಾಗಿ ತೆಕ್ಕೊಳ್ತಾ ಇದ್ದೀನಿ. ಇದರ ಅವಶ್ಯಕತೆ ಇಲ್ಲಿರೋಲ್ಲ, ಬಿಕಾಸ್ ನಮಗೆ ಬರೀ ಟೊಮೆಟೊ ರಸ ಬೇಕಾಗಿರೋದ್ರಿಂದ ಸಿಪ್ಪೆನೆಲ್ಲ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಟೊಮೆಟೊ ರಸನೂ ಕೂಡ ರೆಡಿಯಾಗಿದೆ. ಹಾಗೆ ಇದಕ್ಕೆ ನಾನು ಸ್ವಲ್ಪನೇ ಹುಣಸೆ ಹಣ್ಣಿನ ರಸನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅದನ್ನು ಕೂಡ ಬಿಸಿನೀರಲ್ಲಿ ನೆನೆಸಿದ್ದೆ. ನೆನೆಸಿ ಆದಮೇಲೆ ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಕಿವುಚಿ ಹುಣಸೆ ಹಣ್ಣಿನ ರಸನೂ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಏನಂದರೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಏನು ರೆಡಿ ಮಾಡಿಟ್ಕೊಂಡಿದ್ವಿ ಏನೋ ಪೇಸ್ಟ್ ರೀತಿಯಾಗಿ ಒಂದು ಕ್ರಶ್ ರೀತಿಯಾಗಿ ಮಸಾಲನ ಅದನ್ನು ಎಣ್ಣೆ ಆದಮೇಲೆ ಇದನ್ನು ಹಾಕಿ ಚೆನ್ನಾಗಿ ಅದನ್ನು ಡ್ರೈ ರೋಸ್ಟ್ ಅಂದರೆ ರೋಸ್ಟ್ ಮಾಡ್ಕೊಳ್ಬೇಕು. ಅದರಲ್ಲಿರುವಂಥ ಹಸಿ ವಾಸನೆ ಆಗಿರಲಿ ಅಥವಾ ಏನೋ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಲಿ. ಹಾಗೆ ನೀವು ಅದು ಫ್ರೈ ಮಾಡಬೇಕಿದ್ದಾಗ ನಿಮಗೆ ಅರೋಮ ಅಂತೂ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಕೆಂಪಿಗೆ ರೋಸ್ಟ್ ಆಗೋ ರೀತಿ ಫ್ರೈ ಮಾಡಿಕೊಂಡು ನನಗೇನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ ಟೊಮೆಟೊ ರಸ ಮತ್ತು ಹುಣಸೆಹಣ್ಣು ರಸ ಇದು ಎರಡನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀರು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿ ಆ ನೀರು ಒಂದ್ಸಲ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನೀವು ಆ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನಿಮಗೆ ಎಷ್ಟು ಏನೋ ರಸಮ್ ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಚೆನ್ನಾಗಿ ಕುದ್ದು ಅದರಲ್ಲಿರುವಂಥ ಹಸಿ ವಾಸನೆ ಆಗಲಿ ಟೊಮೆಟೊ ರಸದಾಗಲಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಕ್ವಿಕ್ಕಾಗಿ ಎಷ್ಟು ಬೇಗನೆ ರಸಮ್ ರೆಡಿಯಾಗಿದೆ ಅಂತ. ಇದು ಗ್ಯಾಸ್ಟ್ರಿಗೂ ಕೂಡ ತುಂಬ ಒಳ್ಳೆಯದು, ಜ್ವರ ಇದ್ದಾಗಲೂ ಕೂಡ ಈ ರಸಮ್ನ ಮಾಡ್ಕೊಳ್ಬೋದು. ಕಾಫ್ ಇದ್ದರೂ ಕೂಡ ಯಾವುದೇ ರೀತಿ ನಾನು ಇಲ್ಲಿ ಬೇಳೆ ಏನೂ ಕೂಡ ಉಪಯೋಗಿಸ್ದೆ ಎಷ್ಟು ಕ್ವಿಕ್ಕಾಗಿ ಒಂದು ರಸಮ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.